ಬೆಳಕು ಕಾರ್ಯಕ್ರಮದ ಎರಡನೆಯ ಭಾಗದಲ್ಲಿ ಪಬ್ಲಿಕ್ ಟಿ ವಿ ಅರ್ಪಿಸ್ತಾ ಇರೋ ಇಂಡಸ್ ಟಿ ಎಮ್ ಟಿಯ ಸಹಯೋಗದಲ್ಲಿ ಬೈ ಧರ್ಮಸ್ಥಳದ ಶ್ರೀ ಶ್ರೀ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಸುದರ್ಶನ್ ಸಿಲ್ಕ್ಸ್ ಹಾಗೂ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲವರ್ ಸೋಪ್ ವಿಶೇಷ ಭಾಗಿದಾರರಾಗಿ ವಾಸವಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಾಲಿಮಾರ್ ಗೋಲ್ಟಿ ಮತ್ತು ಉಲ್ಲಾಸ ಅಗರಬತ್ತಿ ಹೆಚ್ಚುವರಿ ನೆರವಿನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಆಟ್ರಮೇಡ್ ಸೈನ್ಸ್ ಎಲ್ಲರಿಗೂ ಗೊತ್ತು ಪ್ಲಸ್ ನೀವು ಪ್ಲಸ್ ನಾನು ಇದೆಲ್ಲರಿಗೂ ಗೊತ್ತು ಇದು ಚಿತ್ರದುರ್ಗದಿಂದ ಬಂದಿರೋದು ಇದು ಕೂಡ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಂದ ಬಂದಿರೋದು ತಂದೆ ತಾಯಿನ ಕಳ್ಕೊಂಡೆ ಅಂದ್ಕೊಂಡು ಇವರೇನೋ ಮಾಡೋಕ್ಕೆ ಹೋಗಿದ್ದಾರೆ ಕೆಲವೊಮ್ಮೆ ಹಾಗೆ ಏನು ಮಾಡೋಕ್ಕಾಗಲ್ಲ ಮೈಮೇಲೆ ಎಳ್ಕೊಂಡ್ಬಿಡ್ತೀವಿ ಎಳ್ಕೊಂಡ ಮೇಲೆ ಬಿಡೋಂಗೂ ಇಲ್ಲ ಇಟ್ಕೊಳ್ಳೋಂಗೂ ಇಲ್ಲ ಆ ಗ್ರಾಚಾರಕ್ಕೆ ಸಿಗಾಕೊಂಡ್ಬಿಡ್ತಾರೆ ಚಿತ್ರದುರ್ಗದ ಹಿರಿಯೂರು ನಗರದ ಕತೆ ಸಾಲಾಗಿ ಕೂತ ವಯೋವೃದ್ಧರು ಕೈಕಾಲು ಸ್ವಾಧೀನವಿಲ್ಲದೆ ಹೆತ್ತವರಿಗೆ ಬೇಡವಾದ ವಿಕಲಚೇತನರು ಅವರನ್ನ ಆರೈಕೆ ಮಾಡ್ತಾ ಇರುವ ಅನಾಥಾಶ್ರಮದ ವ್ಯವಸ್ಥಾಪಕರು ಈ ಮನಕಲುಕುವ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ವಿವಿ ಸಾಗರ ರಸ್ತೆಯ ಕಣಿವೆ ಮಾರಿಕಾಂಬ ಅನಾಥಾಶ್ರಮದಲ್ಲಿ ಎಸ್ ಚಿಕ್ಕ ವಯಸ್ಸಲ್ಲೇ ತನ್ನ ಹೆತ್ತವರನ್ನ ಕಳ್ಕೊಂಡ ಕೃಷ್ಣಪ್ಪ ಎಂಬ ಈ ಗುಜರಿ ಅಂಗಡಿ ವ್ಯಾಪಾರಿ ಕಣಿವೆ ಮಾರಿಕಾಂಬಾ ಟ್ರಸ್ಟ್ ಹೆಸರಲ್ಲಿ ಅನಾಥಾಶ್ರಮ ನಡೆಸುತ್ತಿದ್ದಾರೆ ತಮ್ಮ ದುಡಿಮೆಯಿಂದ ಬರುವ ಹಣದಲ್ಲಿ ಕಳೆದ ನಾಲ್ಕು ವರ್ಷದಿಂದ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಆಶ್ರಮದಲ್ಲಿ ಒಟ್ಟು ಇಪ್ಪತ್ತೆಂಟು ಜನ ವೃದ್ಧರು ನಿರ್ಗತಿಕರು ಹಾಗೂ ವಿಕಲಚೇತನರು ಆಶ್ರಯ ಪಡೆದಿದ್ದಾರೆ ಮಕ್ಕಳಿಲ್ಲದ ಈ ವ್ಯಕ್ತಿ ಇಲ್ಲಿರುವ ವಿಕಲಚೇತನ ಮಕ್ಕಳನ್ನೇ ತಮ್ಮ ಮಕ್ಕಳಂತೆ ಪೋಷಿಸುತ್ತಾ ಇದ್ದಾರೆ ಆಶ್ರಮ ನಿರ್ವಹಣೆಗಾಗಿ ಪ್ರತಿ ತಿಂಗಳು ಬಾಡಿಗೆ ಊಟೋಪಚಾರ ಸೇರಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಹಣ ಖರ್ಚಾಗ್ತಾ ಇದೆ ಕೋವಿಡ್ ವೇಳೆ ಕೂಡ ಈ ಆಶ್ರಮ ಹಲವರ ಪಾಲಿಗೆ ಬರುವಾಗಿತ್ತು ಇವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿದ ಸಾರ್ವಜನಿಕರು ಆಶ್ರಮ ನಿರ್ವಹಣೆಗೆ ಸಹಾಯ ಮಾಡುತ್ತಿದ್ದಾರೆ ಜಮೀನುಗಳಲ್ಲಿ ಬೆಳೆದ ತರಕಾರಿ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನು ನೀಡುತ್ತಿದ್ದಾರೆ ಆದರೆ ಕಳೆದ ಎರಡು ತಿಂಗಳಿಂದ ಈ ಅನಾಥಾಶ್ರಮದ ನಿರ್ವಹಣೆ ತೀವ್ರ ಕಷ್ಟಕರವಾಗಿದೆ ಸಂಸ್ಥಾಪಕರ ಕೈಯಲ್ಲಿದ್ದ ಹಣವೆಲ್ಲ ಖಾಲಿಯಾಗಿದೆ ಹೀಗಾಗಿ ಬಾಡಿಗೆ ಕಟ್ಟುವುದು ಕೂಡ ದೊಡ್ಡ ಸಮಸ್ಥೆಯಾಗಿದೆ ಇದರಿಂದ ಗಾಬರಿಗೊಂಡಿರುವ ಇಲ್ಲಿನ ಅನಾಥರು ದಯಮಾಡಿ ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ದಾರೆ ಹೀಗೆ ನಿರ್ಗತಿಕರ ಪಾಲಿಗೆ ಆಶ್ರಯ ತಾಣವಾಗಿರುವ ಈ ಅನಾಥಾಶ್ರಮಕ್ಕೆ ಸ್ವಂತ ಕಟ್ಟಡ ಇಲ್ಲ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರುವ ಈ ಸಂಸ್ಥೆಗೆ ಬಾಡಿಗೆ ಕಟ್ಟೋಕೆ ಸಾಧ್ಯ ಆಗ್ತಾ ಇಲ್ಲ ಸ್ವಹಿತವನ್ನ ಮರೆತು ಪರಹಿತಕ್ಕಾಗಿ ದುಡಿತಾ ಇರುವ ಈ ಸಂಸ್ಥೆಗೆ ಸ್ವಲ್ಪ ಶಕ್ತಿ ಬಂದರೆ ಹತ್ತು ಹಲವು ಅಸಹಾಯಕ ಜೀವಗಳ ಮೊಗದಲ್ಲಿ ನಗು ಕಾಣಬಹುದು ಎಂಬ ಕಾರಣಕ್ಕೆ ಈ ಸಮಸ್ಯೆಯನ್ನ ನಿಮ್ಮ ಮುಂದೆ ತಂದಿದ್ದೀವಿ ಈ ಅನಾಥಾಶ್ರಮವನ್ನು ಆರಂಭ ಮಾಡಿಕೊಂಡಿರೋದು ಕೃಷ್ಣಪ್ಪ ನೀವಾ ಭಾಳ ಸಂತೋಷ ಆಶ್ರಮವಾಸಿಗಳು ಲಕ್ಷ್ಮಮ್ಮ ನೀನಮ್ಮ ಏನು ನಿನ್ನ ಹೆಸರು ಲಕ್ಷ್ಮಿ ನೀ ಯಾಕೆ ಕಲಿದೀಯಾ ತಂದೆ ಅತ್ತ ಇಲ್ಲ ಇಲ್ವಾ ವಾ ಏನಾಯ್ತು ಸತ್ತೋದು ಯಾಕೆ ಆ ಆಸೆಟ್ಟು ಇಬ್ಬರಿಗೂ ಇಬ್ರಿಗೂ ಒಂದೇ ಸರಿ ಉಡಿತಾ ಹುಲ್ಲೇ ನಾಲ್ಗೆ ತಿರುಗೋದಿಲ್ಲ ಆಯ್ತಾ ತಂದೆ ತಾಯಿ ಆಯ್ತು ಸುಮ್ನರೇ ತಂದೆ ನನ್ನ ಮಾತಾಡೋ ಇಬ್ಬರು ಅವರು ಆಟ ಬರ್ತಾರೆ ಕರೆಕ್ಟಾ ಸುಮ್ರೆ ಸುಮೀರ್ ಅಂತ ಹೇಳಿ ಸುಮೀರ್ ಅಂತೇಳ ಈಗ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಹೋಗ್ಬಿಟ್ರಾ ಇಬ್ರಿಗೂ ಆರ್ಟ್ ಅಟ್ಯಾಕ್ ಆಯ್ತಾ ಇನ್ನೊಬ್ರಿಗೆ ಅಮ್ಮಂಗೆ ಅಮ್ಮ ಓ ಯಾವ ನೀನು ತಮ್ಮ ಸರ್ ಅಲ್ಲಿ ಪಕ್ಕದಲ್ಲ ಸರ್ ಸ್ಕೂಲ್ಗೆ ಹೋಗಿದ್ಯಾ ಎಷ್ಟನೇ ಕ್ಲಾಸ್ ವೆರಿ ಗುಡ್ ಹೌದಾ ಯಾಕೆ ಹೋಗ್ಲಿಲ್ಲ ಮುಂದಕ್ಕೆ ನೀನು ಯಾಕೆ ಏಕೆ ಒಂಬತ್ತನೇ ಕ್ಲಾಸ್ ಮಾಡಿದೀಯಾ ಸಖತ್ ಬ್ಯೂಟಿಫುಲ್ ವೆರಿ ಗುಡ್ ನೀನು ಯಾಕೆ ಓದಲಿಲ್ಲ ಮುಂದಕ್ಕೆ ಈಗ ಓದ್ತೀಯ ಹೈ ಹಂಗಾರು ಹೋಗು ಆಚೆ ಹೋಗಿಲ್ಲ ವಕ್ ಎದ್ದಾಗ ಎದ್ದಾಗ ಹಂಗಾರೆ ಮೈಕೆಲ್ಲ ತೆಗಿಬಿಡ್ರಿ ವಾಗು ನೀನು ಹತ್ತನೇ ಕ್ಲಾಸ್ ಓದ್ತೀಯಾ ಇಲ್ವಾ ಹೇಳಿ ಓದು ಮತ್ತೆ ಓದಿದ್ರೆ ನಿಂಗೆ ಕೆಲಸ ಸಿಗುತ್ತೆ ಹಾಗ ನೀನೇ ಆಶ್ರಮದಲ್ಲಿ ಇರೋರ್ನೆಲ್ಲ ನೋಡ್ಕೋಬೋದಲ್ಲ ಹೋಗ್ತೀಯಾ ಹಂಗೇ ಮಾಡಿ ನಿಮ್ಮ ಹೆಸರಿನ್ರಿ ಶರಣಪ್ಪ ಮಂಜುನಾಥ ನೀವು ನಿಮ್ದು ಏನು ಪ್ರಾಬ್ಲಮ್ಮು ನಮ್ದು ಪ್ರಾಬ್ಲಮ್ ಇಲ್ಲ ಸರ್ ಮತ್ತು ಯಾಕೆ ಬಂದ್ರು ಹೆಂಡ್ತಿ ಮಕ್ಕಳ ಪ್ರಾಬ್ಲಮ್ಮು ಇದು ಲೈಫ್ ಪ್ರಾಬ್ಲಮ್ಮು ಓಹೋ ನಾವು ಬಂದಿದ್ದು ಹೆಂಗೆ ಗೊತ್ತಾ ನಮ್ಗೆ ಆಸೆ ಕೊಟ್ಟಂತರಿಗೆ ಒಂದು ಜಾಗ ಕೊಡ್ಲಿ ಅಂತ ಬಂದ್ವಿ ನನ್ನ ನಿಮ್ಮ ಪ್ರಾಬ್ಲಮ್ ಹೇಳ್ರಿ ಅಂದ್ರೆ ನನ್ನ ಪ್ರಾಬ್ಲಮ್ ನೋಡಿ ಸರ್ ನನ್ನ ಹೆಂಡ್ತಿ ಮಕ್ಕಳು ದೊಡ್ಡ ಪ್ರಾಬ್ಲಮ್ ನನಗೆ ಏನು ಏನಿಲ್ಲ ಇಲ್ಲ ನಾಲ್ಕು ಎಕರೆ ಎಕರೆ ಅಡಿಕೆ ತೋಟ ಮಾರಿಸಿದರು ಹಾಂ

ನೋ ಲವ್ ವಿತ್ ಮನಿ ಹೆಂಗಿದೆ ಹೆಣ್ಣು ಅಂದರೆ ಲವ್ ವಿತು ಹಣ ಇರೋ ತನಕ ಓ ಲವ್ ವಿತ್ ಮನಿ ಮನಿ ನೋ ಮನಿ ನೋ ಲವ್ ರಾ ಮುಗೀತಲ್ಲ ಕತೆ ಹೋಗು ಬೇ ಬೇಸಿಯಾಗಿ ಬೀಳು ನಿಮ್ಮ ಅಣ್ಣ ತಮ್ಮಗಳಿಗೆ ಬರಿತೀಯ ಅಂತ ಹೇಳಿದ್ರು ಹಾಂ ಕಾಸ್ತಿ ಯಾರ ಹೆಸ್ರಲ್ಲಿ ಇತ್ತು ಅದು ನಮ್ಮ ಅಪ್ಪ ನನಗೆ ಬರ್ದಾಗಿದ್ದ ನಾಲ್ಕು ಎಕರೆ ಈಗ ನಿಮ್ಮ ಹೆಸರಲ್ಲಿ ನಮ್ಮ ಹೆಸರು ಬಿಟ್ಟು ಕೊಡಬಾರ್ದು ಕೊಡದಾಗಿತ್ತು ಅಂದ್ರೆ ಇಲ್ಲ ಪೊಲೀಸ್ನರ್ ಹತ್ರ ಸುಮ್ ಸುಮ್ಕೆ ಅವ್ರ ಈಗ ಗಂಡಿನ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ ಬಿಡ್ರಿ ಈಗ ನಿಮ್ ಫ್ಯಾಮಿಲಿ ಇಶ್ಯೂ ಸ್ಟಾರ್ಟ್ ಆದ್ರೆ ನನಗೆ ಇನ್ನೊಂದು ಆರು ಎಪಿಸೋಡ್ ಬೆಳಕು ಆಯ್ತದೆ ಹಂಗಾಗಿ ಸೈಲೆಂಟ್ ಆಗಿ ಬಿಡಾನೆ ಬಿಡ್ರಿ ಸದ್ಯಕ್ಕೆ ಚೆನ್ನಾಗಿದ್ದೀರೇನ್ರಿ ಚೆನ್ನಾಗಿದ್ದೀನಿ ಅವರೂ ಚೆನ್ನಾಗಿ ನೋಡ್ಕೊತಿದಾರೋ ನಮ್ಮ ಅಣ್ಣ ತಮ್ಗಳು ನೋಡ್ಕೊಳಿ ಸಾಕು ನಿಮ್ದೆಲ್ಲಾ ಕತೆ ಇನ್ನೊಂದು ನಾಲ್ಕು ಎಪಿಸೋಡ್ ಆಯ್ತದೆ ನಮಸ್ಕಾರ ನಿಮ್ಮ ಹೆಸರೇನು ಹೆಸರು ಗುರುಮೂರ್ತಿ ಸರ್ ಶ್ರೀ ಕಣಿವೆ ಮಾರಿಕಂಬ ಟ್ರಸ್ಟ್ ಕಾರ್ಯದರ್ಶಿ ಸರ್ ಓಕೆ ನೀವು ಸ್ಟಾರ್ಟ್ ಮಾಡಿದ್ದು ಹ್ಞೂ ಸರ್ ಶುರು ಮಾಡಿದ್ದು ನೀವು ಕಾರ್ಯದರ್ಶಿ ಅವರ ನೀವು ಅಧ್ಯಕ್ಷರ ಹ್ಞೂ ಸರ್ ನೀವು ಇಬ್ಬರು ಏನು ಸಂಬಂಧ ಇಲ್ಲ ಸರ್ ಫ್ರೆಂಡ್ ಫ್ರೆಂಡ್ ಹಾಂ ಸರ್ ಸಣ್ಣ ಫ್ರೆಂಡ್ ಕೃಷ್ಣಪ್ಪನವರು ಶುರು ಮಾಡಿದ್ದು ನಿಮ್ಮ ತಂದೆ ತಾಯಿ ಹೋಗ್ಬಿಟ್ರು ಹ್ಞೂ ಸರ್ ಹೀಗೆ ನಾವು ನಮಗೆ ವಯಸ್ಸು ಏಜ್ ಇಪ್ಪತ್ತು ವರ್ಷ ಸರ್ ಇಪ್ಪತ್ತು ವರ್ಷ ಇದ್ದಾಗಲೇ ನಮ್ಮ ತಂದೆ ತಾಯಿ ತೀರ್ಕೊಂಡು ನಾವು ಇದು ಪಾತ್ರೆ ವ್ಯಾಪಾರ ಮಾಡ್ತಾರೆ ಸರ್ ಬಿಸ್ನೆಸ್ ಮಾಡ್ತಿದ್ದೀನಿ ಆಮೇಲೆ ಗುಜರಿ ಅಂಗಡಿನೂ ಇಟ್ಟಿದ್ದೀನಿ ಸರ್ ಆ ಬಿಸ್ನೆಸ್ ಮಾಡ್ತಿದ್ದೆ ಅದರಿಂದ ನೀವು ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ರೆ ಇಲ್ಲ ಇಲ್ಲ ಸರ್ ಈ ಕೊರೋನಾ ಬಂತಾವೆ ಸರ್ ಪ್ರಥಮ ಕೊರೋನಾ ಬಂತ ಸರ್ ಅವಾಗ ಟಿ ವಿಲೆಲ್ಲ ನಿಮ್ಮ ಟಿ ವಿಲೆಲ್ಲ ನೋಡಿರಿ ಸರ್ ಎಲ್ಲ ಮನುಷ್ಯ ಮನುಷ್ಯನಿಗೆ ಮುಟ್ಟೋಕ್ಕೆ ಅಸಹ್ಯ ಪಡೆದಿದ್ದೆ ಸರ್ ದುಡ್ಡು ಕೂಟ್ಕೋ ಕೂಡಿಕ್ಕೆ ಏನು ಮಾಡೋಣ ಒಂದು ಇದು ಎಲ್ಪಾರ ಮಾಡೋಣಾಗ ಇಂಥರ ನಮ್ಮ ಕಣ್ಣಿಗೆ ಬಿಡ್ತದ ಸರ್ ವ್ಯಾಪಾರಕ್ಕೆ ಹೋದಾಗ ನೋಡ್ತಿದ್ದೆ ನಾನು ಸರ್ ನಾವು ಅದಕ್ಕೆ ಈ ಥರ ಮಾಡೋಣ ಅಂತ ನಾವು ಸಣ್ಣದಾಗಿರುತ್ತೆ ಅಂತ ಅಂತಕೊಂಡಿದ್ದೆ ಸರ್ ಇದು ಸಮಸ್ತೆ ಇದು ಇಷ್ಟು ದೊಡ್ಡದಾಗಿ ಮ್ಯಾಲೆ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಒಬ್ಬ ಬಾರಿ ಇತ್ತಲ್ಲ ಸರ್ ಮದುವೆ ಆಗಿದೆಯಾ ಹ್ಞೂ ಸರ್ ಸರ್ ಆಮೇಲೆ ಇನ್ನೊಂದು ಆಸೆ ಸರ್ ನನಗೆ ಹೇಳಿದ್ರು ಸರ್ ಯಾ ನನಗೆ ಯಾಕೆ ಗೊತ್ತಾ ಸರ್ ನನಗೆ ಮಕ್ಕಳು ಬೇರೆ ಇಲ್ಲ ನಾನು ವಯಸ್ಸಾದ ಮೇಲೆ ಇದೇ ಥರ ವೃದ್ಧಾಶ್ರಮಕ್ಕೆ ಇದು ನನಗೆ ಒಂಥರ ಸಹಾಯ ಆಗುತ್ತೆ ಅಂತ ಒಂದು ಮನಸ್ಸು ಸರ್ ಒಂಥರ ಇನ್ಶೂರೆನ್ಸ್ ಪಾಲಿಸಿ ನೀವೇ ಲೈಟಾಗಿ ಮಾಡ್ಕೊಂಡಿದ್ದೀರಿ ಹಾಂ ಸರ್ ಇರಲಿ ಒಂದು ಎಮರ್ಜೆನ್ಸಿಗೆ ನನಗೂ ಅಂತ ಸರ್ ಅಷ್ಟೇ ಅಲ್ಲ ಸರ್ ಜೀವನ ನನಗೂ ನಾನು ನೋಡ್ತಿದ್ದೀನಿ ಒಬ್ಬರು ಸಮಸ್ಯೆ ಬಳ್ಳಾರಿ ಸ್ಟೈಲಲ್ಲಿ ಮಾತಾಡ್ತೀರಲ್ಲ ಇಲ್ಲ ಸರ್ ಚಿತ್ರದುರ್ಗ ನಿಮ್ದು ಬೆಳೆದಿದ್ದು ನಾವು ಕನ್ನಡ ಸ್ವಲ್ಪ ಬಳ್ಳಾರಿ ಸ್ಟೈಲಲ್ಲಿ ಮಾತಾಡ್ತೀರಿ ನಿಮಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತಾ ಮ್ಯಾನೇಜ್ ಮಾಡೋದು ಕಷ್ಟ ಅಂದ್ರೆ ಗೊತ್ತಾ ಸರ್ ಬಾಡಿ ಕಟ್ಟಕ್ಕೆ ಸರ್ ಈ ಊಟದ ವ್ಯವಸ್ಥೆ ಏನಿಲ್ಲ ಪರವಾಗಿಲ್ಲ ಸರ್ ಅಲ್ಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಜನಗಳೇ ಬಂದು ದಾನಿಗಳು ಬೆಳ್ದೋ ತರಕಾರಿ ತರಕಾರಿ ತಂದು ಅದೆಲ್ಲ ಸಮಸ್ಯೆ ಇಲ್ಲ ಸರ್ ಇದು ಜಾಗದ ಸಮಸ್ಯೆ ಸರ್ ನೀವೇನು ಮಾಡ್ತೀರಿ ಸರ್ ನಾನು ಈ ಆಶ್ರಮ ಮಾಡೋದಕ್ಕೆ ಒಂದು ಏನಂದ್ರೆ ಒಂದು ಕಾರಣ ನನಗೊಂದು ಕಾರಣ ಸರ್ ನಿಮ್ದೇ ನನಗೆ ಏನಂದರೆ ನಾನು ಹಳ್ಳಿಯಲ್ಲಿ ಬೀಜ ಬೀಜಿ ವ್ಯಾಪಾರ ಮಾಡ್ತಿದ್ದೆ ಸರ್ ಏನು ವ್ಯಾಪಾರ ನಾನೀಗೊಂದು ಪ್ಯಾನ್ಸಿ ಐಟಮ್ ವ್ಯಾಪಾರ ಮಾಡ್ತೀನಿ ಪ್ಯಾನ್ಸ್ ಐಟಮ್ಸ ಕಿವಿ ರಿಂಗು ಕ್ಲಿಪ್ಪು ಅಂತ ಐಟಮ್ ವ್ಯಾಪಾರ ಮಾಡ್ತಿದ್ದೆ ಅದೇ ಒಂದು ಆಶ್ರಮ ನಮ್ಗೆ ಇಷ್ಟು ನಮ್ಮ ಅನಾಥ ಆಶ್ರಮದಲ್ಲಿ ಇಷ್ಟು ಜನ ಇದ್ದಾರೆ ಒಂದು ಇಪ್ಪತ್ತೊಂಬತ್ತು ಜನ ಆಶ್ರಮ ಮಾಡಿದ್ವಿ ಇಬ್ಬರು ಸೇರ್ ಇಬ್ಬರು ನಾವು ಒಂಬತ್ತು ಜನ ಏಳು ಜನ ಸಜೆಸ್ಟ್ ಇರೋ ಸರ್ ಒಂದು ಟ್ರಸ್ಟ್ ನಲ್ಲಿ ಹೇಗಿರೋದು ಇಬ್ಬರ ಇಬ್ರು ಐದು ಜನ ಹೋದ್ರು ಓ ಸರ್ ಅವ್ರ ಕೈಗೆ ಆಗ ನಮಗಲ್ಲ ಇದ್ರ ಸಮಸ್ಯೆ ಬೇಡ ಅಂದ್ರೆ ಬಿಟ್ಟು ಹೋಗ್ಬಿಡ್ ಸರ್ ಇದು ನಮ್ಗೆ ಅಂಟ್ಕೊಂಬಿಟ್ಟಿರ್ತಾರೆ ಆಯ್ತು ಈಗ ಜಾಗದ್ದು ಹ್ಞೂ ಸರ್ ಅದು ಸರ್ ಬಾಡಿಗೆ ನಾನು ದೀರ್ಘಕಾಲದ ನಂತರ ನನ್ನ ಹಳೆಯ ಪರಿಚಯದ ವ್ಯಕ್ತಿ ಇವತ್ತ ಮಂತ್ರಿಗಳಾಗಿದ್ದಾರೆ ಸುಧಾಕರ್ ಅವ್ರಿಗೆ ಲೈನ್ ಅಲ್ಲಿ ಅಂತ ಹೇಳ್ತಾರೆ ನಮಸ್ಕಾರ ಸುಧಾಕರ್ ಅವರಿಗೆ ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ ಈಗ ಈ ಕೇಸನ್ನ ನನ್ನ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ ಮಾಡ್ಬೇಕು ಅನಿಸ್ತಾ ಇದೆ ಏನ್ ಮಾಡ್ಬೋದು ಸುಧಾಕರ್ ಇದಕ್ಕೆ ಬೇರೆ ಬೇರೆ ತಾಲೂಕ್ನವರು ನಮ್ಮ ತಾಲೂಕ್ನವರು ಇದ್ರೆ ನಮ್ಮ ಜಿಲ್ಲೆಯವರು ಒಬ್ಬ ಬೇರೆ ಜಿಲ್ಲೆಯವರು ಇದ್ರು ಅಲ್ಲಿ ಅಲ್ಲ ಈಗ ನೀವು ಜಿಲ್ಲೆ ಉಸ್ತುವಾರಿ ಈಗ ಅಲ್ಲ ಅದನ್ನೇ ಸಿ ಅವರು ನನಗೇನಾಗಿ ನನಗೆ ಗಮನಕ್ಕೆ ತಂದಿರೋದು ಸರಿಯಾಗಿ ಇಲ್ಲ ಇಟ್ಸ್ ಓಕೆ ಈಗ ನಾವು ಇದಕ್ಕೊಂದು ಬರೀ ಒಂದು ಒಂದು ಅದನ್ನು ನಡೆಸ್ಲಿಕ್ಕೆ ಒಂದು ಜಾಗ ಆದರೆ ಸಾಕು ಅಂತಾರೆ ಉಳಿದಿದ್ದೆಲ್ಲ ಅವ್ರು ಮಾಡ್ಕೋತಾರಂತೆ ನಾನು ಖಂಡಿತ ಜಾಗ ಕೊಡಿಸ್ತೀನಿ ಅರ್ಧ ಎಕರೆ ಜಾಗ

ಈಗ ತಕ್ಷಣಕ್ಕೆ ನೀವು ಅಲ್ಲಿ ಅವ್ರದ್ದು ಜಾಗ ಮಾಡ್ಕೊಡೋವರೆಗೂ ಅಲ್ಲಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತೀನಿ ಎಲ್ಲಾರು ಒಂದ್ ಕಡೆ ರೆಂಟ್ ಅಲ್ಲಿ ಕಡೆ ಇರಿ ಒಂದು ನಾಲ್ಕು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷಾನೇ ಆಕೆ ಏನೀಗ ಅಲ್ಲಿ ಅದ್ರೊಳಗಡೆ ನಾನು ಅವ್ರಿಗೆ ಹೇಳ್ಬಿಟ್ಟು ಜಾಗ ಮಾಡಿಸ್ಕೊಡ್ತೀನಿ ಆಯ್ತಾ ಒಂದು ಲೀಸ್ ಅಂತಾನು ಒಂದು ಗೌರ್ನಮೆಂಟ್ಗೆ ರೆಂಟ್ ಕಟ್ಟೋ ಥರನೋ ಏನೋ ಒಂದು ಮಾಡ್ಕೊಡ್ತಾರೆ ಅಲ್ಲಿ ಜಾಗ ಇದ್ದರೆ ಸರಿ ಇಲ್ಲಿರೋ ಒಂದು ಶೆಡ್ ಗಿಡ ಹಾಕಿ ಏನೊಂದು ವ್ಯವಸ್ಥೆ ಮಾಡೋಕ್ಕೆ ಬೇಸಿಕ್ ವ್ಯವಸ್ಥೆ ಮಾಡಿಸ್ಬೋದು ನಾನು ಅವ್ರಿಗೆ ಹೇಳ್ತೀನಿ ಉಳಿದಿದ್ದು ನೀವು ಮ್ಯಾನೇಜ್ ಮಾಡಿ ಓಕೆ ಸರ್ ಬಟ್ ಒಂದು ನಿಮ್ಮಿಬ್ಬರಿಗೂ ಒಂದು ಅಡ್ವೈಸ್ ಇದೆ ನಿಮಗಿದೆಲ್ಲ ಆಯಿತು ಅಂದ್ಬಿಟ್ಟು ಮತ್ತೆ ಜನನ ಜಾಸ್ತಿ ಮಾಡ್ಕೋಬೇಡಿ ಇಲ್ಲ ಸರ್ ಬಂದು ಸೇರರಿಗೆ ಯಾವ್ದಾದ್ರು ಒಂದಕ್ಕೆ ರೆಫರ್ ಮಾಡಿ ಹೌದು ಆತರ ಇನ್ನೊಂದು ಯಾವ್ದಾದ್ರು 2 3 ಜನನ ಪರಿಚಯ ಮಾಡ್ಕೊಳ್ಳಿ ಈ ತರ ಅವರನ್ನು ಸರ್ ಸರ್ ಅವರಿಗೆ ರೆಫರ್ ಮಾಡ್ಕೊಳ್ಳಿ ಯಾಕಂದ್ರೆ ಬರ್ತಾರೆ ಅನ್ನೋ ಕಾರಣಕ್ಕೆ ಸೇರ್ಸ್ಕೊತಾ ಸೇರ್ಸ್ಕೊತಾ ಹೋಗಿ ಇದಿನ್ ಆಮೇಲೆ ಎತ್ತ ಇರಬಹುದು ಸರ್ ಕರೆಕ್ಟ್ ಸರ್ ಸರಿ죠 ಸರ್ ಇದು ಇವಾಗ ಅದನ್ನ ಮಾಡಬೇಡಿ ಬಟ್ ಅವ್ರನ್ನ ಕಳಿಸ್ವಿ ಅಂತ ನಾನು ಹೇಳ್ತಿಲ್ಲ ಇದೇ ತರ ಎಲ್ಲ ಚಿಕ್ಕಮಗ್ಳೂರು ನಡೆಸ್ತಿರ್ಬೋದು ಕೊಡಗಲ್ಲಿ ನಡೆಸ್ತಿರ್ಬೋದು ಯಾರೋ ಬೆಂಗ್ಳೂರ್ನವರೇ ನಡೆಸ್ತಿರ್ಬೋದು ಅವ್ರದ್ದು ಅಡ್ರೆಸ್ಗಳು ಎತ್ತಿಟ್ಕೊಳ್ಳಿ ನಮ್ಮ ಕೈಲಿ ಆಗಲ್ಲ ಅಂದಾಗ ಅಲ್ಲಿಗೆ ರೆಫರ್ ಮಾಡಿ ಓಕೆ ನೋಡಿ ನನ್ನ ಕೈಲಿ ಆಗ್ತಿಲ್ಲ ನಿಮ್ಮ ಕೈಲಿ ಏನಾದ್ರು ಆಗತ್ತಾ ನೋಡಿ ಈ ಪ್ರಕರಣನ ಅಂತ ಹಂಗೆ ಮಾಡಿ ಅರ್ಥ ಆಯ್ತಾ ನಾನು ಮಾರ್ಸಿಸ್ ಕೊಡ್ತೀನಿ ಅದನ್ನ ನಡೆಸ್ಕೊಂಡು ಹೋಗಿ ಎಷ್ಟು ಸಾಧ್ಯ ಆಗತ್ತೆ ಅಂಥವ್ರಿಗೆ ಅಷ್ಟು ಓಕೆ ಸರ್ ಓಕೆ ಒಂದು ಎರಡ್ನೇದೊಂದು ಒಂದು ಕೆಲಸ ಇದೆ ನಿಮಿಬ್ರುಗೂ ಈಗ ಇವ್ರಿಗೆ ಈ ಕೆ ಬಿಡಿ ಅವಳು ಆಮೇಲೆ ಆ್ಯಕ್ಚುಲಿ ನೀವು ಇಂಥವ್ರ್ನೆಲ್ಲ ಇನ್ಕ್ರೀಜ್ ಮಾಡಿ ಈಗ ಇವಳು ಪ್ರೈವೇಟ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಕೂತ್ಕೋಬೋದು ಸರ್ ಪ್ರೈವ್ ಯಾಕಂದ್ರೆ ಅವಳ ಏಜ್ ಮೇಲೆ ಅವಳ ಕ್ಲಾಸ್ ಏನು ಹೋಗಬೇಕಾಗಿಲ್ಲ ಪ್ರೈವೇಟ್ಲಿ ಕುತ್ಕೋಬಹುದು ಕ್ಲಾಸ್ಗೆ ಹೋಗ್ಬೇಕಾಗಿಲ್ಲ ಅವಳಿಗೆ ಆರ್ ಸಬ್ಜೆಕ್ಟ್ ತಗೊಂಡು ಎರಡು ಸಬ್ಜೆಕ್ಟ್ ಫೇಲ್ ಆಯ್ತು ಉನ್ಕೊಳ್ಳಿ ಆದ್ರೆ ಅಲ್ಲಿ ನೆಕ್ಸ್ಟ್ ಟೈಮ್ ತಗೋತಾಳೆ ಅರ್ಥ ಆಯ್ತಾ ಆತರ ಏನಾರು ಆದ್ರೆ ಅವ್ಳಿಗೆ ಯಾವ್ದೋ ಒಂದು ಒಂದು ಹೊಲಿಗೆ ಹಾಕೋದು ಒಂದು ಒಂದ್ ಹಾಕ್ಸೋದು ಈ ಹಾಕಿ ಆಗೇನಾಗುತ್ತೆ ಒಂದು ದಿನ ಆಕೆ ತನ್ನ ಕಾಲ ಮೇಲೆ ತನ್ನ ನಿಂತುಬಹುದು ಏನು ಅನ್ಸುತ್ತೆ ನಿಮ್ಮಿಂದ ಅವಳು ಅಲ್ಲೇ ಇರಬೇಕು ಅಂತಲ್ಲ ಅಲ್ಲೇ ಇರಬಾರ್ದು ಹೌದು ಇರಬಾರ್ದು ಅದಕ್ಕೊಂದು ದಾರಿ ಸರ್ ಈಗ ಅವ್ರ ಕೇಸ್ ಈಗ ಅವ್ರ ದೇಹದಲ್ಲಿ ಏನೋ ಕಾಲಲ್ಲಿ ಎಷ್ಟು ಬಿದ್ದಿರ್ಬೋದು ಆಗಿದೆ ಇದೆಲ್ಲ ಕರೆಕ್ಟ್ ಬಟ್ ಅವ್ರಿಗೆ ಅದರ್ವೈಸ್ ಈಸ್ ಅಲರ್ಟ್ ಹೌದು ಹೌದಲ್ವಾ ಹಾಗಾಗಿ ಇವರಿಂದ ಏನಾದರೂ ಒಂದು ಲಾಭ ಪಡ್ಕೋಬೇಕು ನೀವು ಸಂಸ್ಥೆಗೆ ಸರ್ ಅವ್ರಿಗೆ ಫ್ರೀ ಕೊಡಬಾರ್ದು ಇಲ್ಲ ಸರ್ ಆತರ ಯಾವ ಯಾವು ಇಲ್ಲ ಅಂದ್ರೆ ಏನು ನಾವು ಏನಾದ್ರು ಒಂದು ಹುಡುಕ್ಬೇಕು ನೀವು ಹಿಡ್ದು ಹುಡುಕಿ ನೀವು ಸುಮ್ಮನೆ ದಿಪ್ಪ ಏನಾರು ಒಂದು ಹುಡುಕಿ ಹೇಳ್ಕಿ ಐಡಿಯಾ ಮಾಡಿ ಅದಕ್ಕೆ ಈ ಕರಕುಶಲ ವಸ್ತುಗಳದ್ದು ಈ ಥರದ್ದಕ್ಕೆಲ್ಲ ಟ್ರೈನಿಂಗ್ ಕೋರ್ಸ್ಗಳು ಅವೆಲ್ಲ ಇದೆ ಸರ್ ನಮ್ಮ ರಿಪೋರ್ಟ್ರ್ಗೆ ಹೇಳಿ ಅವ್ರು ಅದನ್ನು ಹೆಲ್ಪ್ ಮಾಡಿಕೊಡ್ತಾರೆ ಬೇಕಾದ್ರೆ ಏನಾದ್ರು ಒಂದು ಖಚ್ಚಿ ಅವ್ರನ್ನ ಓಕೆ ಅದು ದುಡ್ಡಿಗಲ್ಲ ಈ ಸಂಸ್ಥೆಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಹೌದು ಸೌದು ಕರೆಕ್ಟ್ ಸರ್ ಇದು ಮಾಡಿಸಿದ್ರೆ ನೀವಿಬ್ರು ಮಾಡ್ತಿರೋದಕ್ಕೆ ಒಂದು ಅರ್ಥ ಬರುತ್ತೆ ಇಲ್ಲಿದ್ರೆ ನೀವು ಪುಕ್ಕಟ್ಟೆ ಹಾಕ್ತಾ ಇದ್ರೆ ಸೋಮಾರಿಗಳ ಶಕ್ತಿ ಇರತ್ತೆ ಅಲ್ಲಿವರೆಗೂ ಮಾಡ್ಸಿ ಶಕ್ತಿ ಇಲ್ಲ ಅಂತ ಬಿಡ್ರಪ್ಪ ನಿಜ ಸರ್ ಅರ್ಥ ಆಗ್ತಿದ್ಯಾ ಸಿಕ್ಕಿದ ವ್ಯವಸ್ಥೆ ಸರ್ ಹೇಳ ಸುಧಾಕರ್ ನೀವು ಸ್ವಲ್ಪ ಸರ್ ಈ ಇವಲ್ಲಿಂದ ನಾವು ನಾಲ್ಕು ವರ್ಷ ಆಯ್ತು ಸಮಸ್ಯೆ ಪ್ರಾರಂಭ ಮಾಡಿ ನಾನು ಸ್ಟಾರ್ಟ್ ಯಾವ ಚಾನಲ್ ಆಗಲಿ ಯಾರೇ ಆಗಲಿ ಸರ್ ಮುಂದೆ ಬಂದಿಲ್ಲ ಸರ್ ಆಯ್ತು ನಾನು ಈಗ ಮಾತಾಡ್ತೀನಿ ಸುಧಾಕರ್ ಅವರಿಗೆ ನಿಮ್ಮ ಅವರು ನನಗೆ ಪರಿಚಯ ಇದ್ದಾರೆ ಸರ್ ನನ್ನ ನನ್ನ ಮಾತನ್ನ ಸ್ವಲ್ಪ ಗೌರವ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಏನೋ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಸರ್ ಅರ್ಥ ಆಯ್ತು ನೀನು ಹತ್ತನೇ ಕ್ಲಾಸ್ ಮಾಡು ನಿನಗೆ ಕೆಲಸ ಸಿಗುತ್ತೆ ಆವಾಗ ನಿನ್ನ ಕೆಲಸಕ್ಕೆ ಹೋದ್ರೆ ನಿನ್ ದುಡ್ಡು ನೀನೇ ದುಡ್ಕೋಬೋದು ಅರ್ಥ ಆಯ್ತಾ ನಿನಗೆ ಇದ್ರೆ ಹಿಂಗೆ ಕಾಲ ಕಳೆದು ಬಿಡ್ತೀಯ ಆಮೇಲೆ ಇನ್ನು ಚಿಕ್ಕ ಹೊಳಿದಾಳೆ ಮಾಡಮ್ಮ ಕಾಲ್ ಸರಿ ಇಲ್ಲ ಅಂದ್ರೆ ವಾಕೆ ಮಾಡಲ್ಲ ನಿನ್ಗೆ ಅರ್ಥ ಆಗ್ತಿದ್ಯಾ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳಕ್ಕೆ ನೀನ್ ಹೋಗಿ ವಾಕಿಂಗ್ ಇಕ್ಕಿಂಗ್ ಮಾಡಿ ಕಲ್ತ್ಕೋ ಏನಾರುವೆ ಇದ್ರ ಹಿಂಗೇ ಕಾಲ ಕಳೀತಿ ಅವ್ರು ಫ್ರೀ ಊಟ ಹಾಕ್ತಾರೆ ಅಂತಕೊಂಬಿ ಹಾಕ್ಬಿಟ್ರೆ ಏನ್ ಮಾಡ್ತೀಯ ಹಾಕ್ತಾರೆ ಬಾಗ್ಲು ಅವಾಗ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಅವ್ರಿಗೆ ಅವ್ರ ಎಷ್ಟು ದಿನ ನಡ್ಸಕ್ಕಾಗತ್ತೆ ಅವ್ರ ಕಲ್ಲಿಂದ ದುಡ್ಡು ಮರ ಹಾಕಿದ್ದಾರೆ ಅವರು ಇಲ್ಲಿ ನಾನು ಹೇಳೋದು ಕೇಳಿಸ್ಕೋ ಇಲ್ದಿದ್ರೆ ಕಳಿಸ್ರಿ ಇವ್ರನ್ನೆಲ್ಲ ಆಚೆಗೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಅಂತ ಮಾಡಬೇಕು ಗೊತ್ತಾಯ್ತಾ ಹಾಂ ಅಷ್ಟು ಮಾಡಿರಿ